ಫ್ರೆಂಡ್ಸ್ ವೆಲ್ಕಮ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಾಡಿದಂತಹ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡಿದಿರಾ ಆ ಒಂದು ಅಪ್ಲಿಕೇಶನ್ ಪರಿಸ್ಥಿತಿ ಏನಾಗಿದೆ ಆ ಅಪ್ಲಿಕೇಶನ್ ತಗೊಂಡಿದ್ದಾರ ಗೌರ್ನಮೆಂಟ್ ಆಫ್ ಕರ್ನಾಟಕ ಅಕ್ಸೆಪ್ಟ್ ಮಾಡಿದೆಯಾ ಅದು ಡಿಲವರ್ಡ್ ಆಗಿದೆಯಾ ಅಥವಾ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಮತ್ತೆ ಏನಾದರೂ ಹೊಸದಾಗಿ ಅಪ್ಲೈ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ಅಪ್ಲಿಕೇಶನ್ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತೀರಾ ವೀಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವು ವಿಡಿಯೋನ ನೋಡ್ತಿದ್ದೀರ ಯಾರನ್ನೂ ಸಹ ಲೈಕನ್ನು ಮಾಡ್ತಿಲ್ಲ ಅಂದರೆ ಯಾರು ಅಂತ ಅಂದರೆ ಕೆಲವೊಬ್ಬರು ಲೈಕ್ ಮಾಡ್ತಿದ್ದೀರಾ ಕೆಲವೊಬ್ಬರು ಮಾಡ್ತಿಲ್ಲ ಎಲ್ಲರೂ ಸಹ ಲೈಕನ್ನು ಮಾಡಿ ನೀವೀಗ ಮಾಡೋ ಒಂದು ಲೈ ಸಬ್ಸ್ಕ್ರೈಬ್ ಮುಂದೆ ಎಲ್ಲಾ ರೀತಿಯ ಸ್ಕೀಮ್ಸ್ ಅಮೌಂಟ್ ಟ್ರಾನ್ಸ್ಫರ್ಸ್ ಫಂಡ್ಸ್ ಎಲ್ಲಾನು ಸಹ ಬಂದಾಗ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀವಿ ಹಾಗಾಗಿ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ ತಪ್ಪದೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಶೋ ಆಗ್ತಿರುತ್ತೆ ಆ ಒಂದು ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಸ್ ಅನ್ನ ಆನ್ ಮಾಡ್ಕೊಳ್ಳಿ ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿದಿರ ಅಲ್ವಾ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ನಿಮ್ಮದು ಒಂದು ರಿಜಿಸ್ಟರ್ ಆಗಿದೆಯಾ ಏನೋ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ ನೀವೇನು ಮಾಡ್ಬೇಕಲ್ಲ ನೀವೀಗ ಯಾವೊಂದು ಮೊಬೈಲ್ ಅಲ್ಲಿ ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ವಿಡಿಯೋನ ನೋಡ್ತೀವಿ ಇದ್ರ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಆಗಿರ್ಬೋದು ಅಥವಾ ನನಗೆ ತಿಳಿದಿರೋ ಪ್ರಕಾರ ಕೀಪ್ಯಾಡ್ ಫೋನ್ ಆದ್ರೂ ಪರವಾಗಿಲ್ಲ ನಿಮ್ಮ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೋಬಹುದು ಅದು ಯಾವ ರೀತಿ ಅನ್ನೋದನ್ನ ನೋಡಿ ಈಗ ಹೇಳ್ಕೊಡ್ತೀನಿ ಒಂದು ಮೊಬೈಲಲ್ಲಿ ಈಗ ಮೆಸೇಜಸ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ಅಥವಾ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಈಗ ಬೇರೆ ಬೇರೊಬ್ಬರಿಗೆ ಟೆಕ್ಸ್ಟ್ ಮೆಸೇಜ್ ಯಾವ ರೀತಿ ಮಾಡೋದು ಅಂತ ಅದೇ ರೀತಿಯಾಗಾದ್ರೆ ಮಾಡಬೇಕಾಗುತ್ತೆ ನಾನು ಈಗಾಗಲೇ ಮಾಡಿ ಒಂದ್ಸಲ ಟೆಸ್ಟ್ ಮಾಡಿದೀನಿ ನಿಮಗೂ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು ಅಥವಾ ಐ ಏ ಎಸ್ ಫೋನ್ ಆಗಿರ್ಬೋದು ಅಥವಾ ನಿಮ್ಮ ಕೀಪ್ಯಾಡ್ ಫೋನ್ ಆಗಿರ್ಬೋದು ನಿಮ್ಮ ಒಂದು ಮೆಸೇಜ್ ಅಪ್ಲಿಕೇಶನನ್ನು ಓಪನ್ ಮಾಡಿ ಈಗ ನೀವು ಹೊಸದಾಗಿ ಯಾರೊಬ್ಬ ಮೆಸೇಜ್ ಮಾಡಬೇಕಿತ್ತು ಅವರ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಆ ಒಂದು ಮೊಬೈಲ್ ನಂಬರ್ ಯಾವುದು ಅಂತ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಹಾಗೇನೂ ಸಹ ನೀವು ಸಹ ನೋಟ್ ಮಾಡ್ಕೊಳ್ಳಿ ಆ ಒಂದು ನಂಬರ್ ಬಂದು ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈ ಡಬಲ್ ಜೀರೋ ಈ ಒಂದು ಮೊಬೈಲ್ ನಂಬರ್ ಬಂದು ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡಿರುವಂತಹ ಈ ಒಂದು ಗೃಹ ಲಕ್ಷ್ಮಿ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಟೂ ಅಂತ ಇದೆ ಆ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಆ್ಯಂಡ್ ನೀವು ಎನಿಥಿಂಗ್ ಏನಾದರೂ ಮೆಸೇಜ್ ಕಳಿಸಬೇಕು ಅಲ್ವಾ ನೀವು ಯಾವ ಮೆಸೇಜ್ ಕಳಿಸಬೇಕು ಏನು ಅನ್ನೋದನ್ನ ಹೇಳ್ತೀನಿ ನೋಡಿ ನಾನು ಈಗಾಗಲೇ ಈ ಒಂದು ಮೊಬೈಲ್ ನಂಬರ್ಗೆ ನಾನು ಆಲ್ರೆಡಿ ಒಂದು ನನ್ನ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ ತಗೊಂಡು ನೋಡಿ ನೀವು ಯಾವುದೇ ಅಂಡ್ ಇನ್ನೊಂದು ಡೌಟ್ ಏನೋ ಅಂತ ರಿಜಿಸ್ಟರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಟೆಕ್ಸ್ಟ್ ಮೆಸೇಜ್ ಕಳ್ಸಬೇಕಂತ ಇದು ಇದು ಯಾವುದೇ ರೀತಿಯಾದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಲೇ ಇಲ್ಲ ಯಾವುದೋ ಒಂದು ಮೊಬೈಲ್ ನಂಬರಿಂದ ನಿಮ್ಮ ಒಂದು ಆ ಒಂದು ನಂಬರ್ಗೆ ಒಂದು ರೇಷನ್ ಕಾರ್ಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನಾನು ಮತ್ತೆ ಎಂಟರ್ ಮಾಡ್ತಿದ್ದೀನಿ ನೋಡಿ ಒನ್ ನೈನ್ ಜೀರೋ ಸೆವೆನ್ ಡಬಲ್ ಜೀರೋ ಒನ್ ನೈನ್ ಡಬಲ್ ಟು ಒನ್ ಸಿಕ್ಸ್ ಇದು ನನ್ನ ಒಂದು ರೇಷನ್ ಕಾರ್ಡ್ ನಂಬರ್ ಆಗಿರುತ್ತೆ ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ನಾನು ಅವ್ರಿಗೆ ಒಂದು ಮೆಸ್ ಕಳಿಸಿ ಮೆಸೇಜನ್ನು ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದ ತಕ್ಷಣವೇ ನೋಡಿ ನಾನು ಈ ಒಂದು ಮೆಸೇಜ್ ಈಗ ತಾನೇ ಫಾರ್ವರ್ಡ್ ಅಂತ ನನಗೆ ಈಗಾಗಲೇ ಮೆಸೇಜ್ ಬಂತು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಕರ್ನಾಟಕ ಸರ್ಕಾರ ಅಂತ ಇದೇನು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ತಗೊಂಡಿದೆ ಸಬ್ಮಿಟ್ ಆಗಿದೆ ನಿಮ್ಮೊಂದು ಅಪ್ಲಿಕೇಶನನ್ನು ತಗೊಂಡಿದರೆ ಅದು ನಾನು ಒಂದು ಅಕ್ನಾಲಜ್ಮೆಂಟ್ ನಂಬರ್ ಏನಿದೆ ಆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಸಮೇತ ಬಂತು ಈ ಒಂದು ಅಪ್ಲಿಕೇಶನ್ ನಿಮ್ಮದು ಯಶಸ್ವಿ ಸಲ್ಲಿಸಲಾಗಿದೆ ಅಂತ ಈಗ ನೆಕ್ಸ್ಟು ಅಮೌಂಟ್ಸ್ ಏನೊಂದು ಡೇಟ್ಸ್ ಅಮೌಂಟ್ಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆ ಒಂದು ಡೇಟ್ಸ್ಗೆ ಅಮೌಂಟ್ಸ್ ಬರುತ್ತೆ ಈ ವಿಡಿಯೋದಲ್ಲಿ ಎಲ್ಲರೂ ಸಹ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂತನಲ್ಲ ಯಾವುದೇ ಒಂದು ಮೊಬೈಲ್ ನಂಬರಿಂದ ಆಗಿರ್ಬೋದು ಒಂದು ಮೊಬೈಲ್ ಫೋನಿಂದಲೇ ಟೆಕ್ಸ್ಟ್ ಮೆಸೇಜ್ ಆ ಒಂದು ನಂಬರ್ಗೆ ಟೆಕ್ಸ್ಟ್ ಮೆಸೇಜನ್ನು ಕಳಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಆ ಒಂದು ಟೆಕ್ಸ್ಟ್ ಮೆಸೇಜ್ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಆ ಒಂದು ನಂಬರ್ಗೆ ನೀವು ಸಾರಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಆ ಒಂದು ಮೊಬೈಲ್ ನಂಬರ್ಗೆ ಕಳಿಸ್ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಮೊಂದು ಸ್ಟೇಟಸ್ ಏನಾಗಿದೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಡ್ ಆಗಿ ಆದರೆ ಗೊತ್ತಾಗುತ್ತೆ ಇದೇ ರೀತಿ ಮುಂದಿನ ವೀಡಿಯೋಸು ಮಾಡ್ತಾ ಇರ್ತೀವಿ ಇನ್ನೂ ಸಹ ಹೆಚ್ಚಿನ ರಿಲೇಟೆಡ್ ವೀಡಿಯೋಸು ಅಪ್ಡೇಟ್ಸು ಮಾಡ್ತಿರ್ತೀವಿ ಯಾವೊಂದು ಫ್ರೀ ಸ್ಕೀಮ್ಸ್ ಆಗಿರ್ಬೋದು ಯಾವುದೇ ರೀತಿ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ನಿಮಗೆ ಯೂಸ್ ಆಗುವಂತಹ ಎಲ್ಲ ರೀತಿ ಅಪ್ಡೇಟ್ಸು ನಮ್ಮ ಒಂದು ಚಾನಲಲ್ಲಿ ಲಭ್ಯವಿರುತ್ತೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಿಟ್ಕೊಂಡಿರಿ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಇದು ಇವತ್ತಿನ ಅಪ್ಡೇಟ್